ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ಈ ಹೊತ್ತಿನಲ್ಲೇ ರಾಜ್ಯ ರಾಜಕಾರಣದ ಕೆಲ ಕುತೂಹಲಕಾರಿ ಸಂಗತಿಗಳನ್ನು ವಿಸ್ತಾರ ನ್ಯೂಸ್ ನಿಮ್ಮ ಮುಂದೆ ತರ್ತಾ ಇದೆ. ಇಂದಿನ ಸರಣಿಯಲ್ಲಿ ಕನಕಪುರ ಕ್ಷೇತ್ರದ ಇತಿಹಾಸವನ್ನ ಮೆಲುಕು ಹಾಕೋಣ ಪಾರ್ಲಿಮೆಂಟ್ ಫ್ಲಾಶ್ ಬ್ಯಾಕ್ನಲ್ಲಿ. ಒಂದು ಕಾಲದಲ್ಲಿ ಕನಕಪುರ ಲೋಕಸಭಾ ಕ್ಷೇತ್ರ ಅಂತಂದರೆ ಅದು ಜಿದ್ದಾಜಿದ್ದಿ ಸ್ಪರ್ಧೆಗೆ ಹೆಸರುವಾಸಿಯಾಗಿದ್ದಂತಹ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು. ಕಾಂಗ್ರೆಸ್ನ ಎಂ ವಿ ಚಂದ್ರಶೇಖರ ಮೂರ್ತಿ ಅವರು ಈ ಕ್ಷೇತ್ರದಿಂದ, ಕನಕಪುರ ಕ್ಷೇತ್ರದಿಂದ 6 ಬಾರಿ ಗೆಲುವನ್ನು ಸಾಧಿಸಿ ಲೋಕಸಭೆಯನ್ನು ಪ್ರವೇಶ ಮಾಡಿದರು. 1977, 1980, 1984, 1989, 1991 ಗೆಲುವು ಸಾಧಿಸಿದರು ಎಂ ವಿ ಚಂದ್ರಶೇಖರ ಮೂರ್ತಿ. 1996 ಎಚ್ ಡಿ ಕುಮಾರಸ್ವಾಮಿ ಎದುರು ಚಂದ್ರಶೇಖರ ಮೂರ್ತಿ ಮೊದಲ ಬಾರಿಗೆ 1,07,000 ಮತಗಳ ಅಂತರದಿಂದ ಸೋಲನ್ನು ಕಾಣ್ತಾರೆ. 1999 ಬಿ ಜೆ ಪಿಯ ಎಂ ಶ್ರೀನಿವಾಸ್ ಅವರನ್ನು 34,017 ಮತಗಳಿಂದ ಚಂದ್ರಶೇಖರ ಮೂರ್ತಿ ಮತ್ತೆ ಸೋಲಿಸ್ತಾರೆ. ಈ ಚುನಾವಣೆಯಲ್ಲಿ 3ನೇ ಸ್ಥಾನ ಪಡೆದಿದ್ದರು ಎಚ್ ಡಿ ಕುಮಾರಸ್ವಾಮಿ. 2004 ಕನಕಪುರ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಆಗಿ ಬದಲಾವಣೆ ಆಗುತ್ತೆ. ಈಗಲೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವಾಗಿ ಮುಂದುವರಿತಾ ಇದೆ. ಕಳೆದ ಬಾರಿ ರಾಜ್ಯದ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದ್ದಂತಹ ಏಕೈಕ ಕ್ಷೇತ್ರ ಕೂಡ ಬೆಂಗಳೂರು ಗ್ರಾಮಾಂತರ ಅಂತ. ಇದು ವಿಶೇಷವಾಗಿ ಚಂದ್ರಶೇಖರ ಮೂರ್ತಿಯವರು ನಿರಂತರವಾಗಿ ಗೆದ್ದಿದ್ದರು ಅನ್ನೋದು ಒಂದಾದರೆ, ದೇವೇಗೌಡರು ಸೋಲನ್ನು ಕಂಡಂತಹ ಕ್ಷೇತ್ರ, ಕುಮಾರಸ್ವಾಮಿ ಅವರು 1 ಅಲ್ಲ 2 ಬಾರಿ ಸೋಲನ್ನು ಕಂಡಂತಹ ಕ್ಷೇತ್ರ, ದೇವೇಗೌಡರ ಕುಟುಂಬ ಇಲ್ಲಿ ಸೋಲು ಗೆಲುವು ಎರಡರ ರುಚಿಯನ್ನು ನೋಡಿದಂತಹ ಕ್ಷೇತ್ರ ಅಂತ. ಅಂತಹ ಕನಕಪುರ ಕ್ಷೇತ್ರ ಈಗಿಲ್ಲ, ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಆಗಿ ಪರಿಗಣನೆ ಆಗಿದೆ. ಸದ್ಯಕ್ಕೆ ಅದು ಕಾಂಗ್ರೆಸ್ನ ಹಿಡಿತದಲ್ಲಿರುವಂತಹ ಕ್ಷೇತ್ರಗಳಲ್ಲಿ ಒಂದು ಅಂತ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.